ತುಳಸಿ ಪೂಜೆ ವಿಶೇಷವಾಗಿರುವುದರಿಂದ ಹಾಗೆಯೇ ಇಲ್ಲಿ ರಾಷ್ಟ್ರ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವುದರಿಂದಾಗಿ ಶ್ರೀಪಾದಂಗಳವರಿಗೆ ಅಧಿಕಾರದ ಜವಾಬ್ದಾರಿತನದ ಒತ್ತಡ ಇದೆ ಅನಿವಾರ್ಯವಾಗಿ ಅವರು ತೆರಳಬೇಕಾಗಿದೆ ಈಗ ಶ್ರೀ ಹಯೋಧನ ಪುರಾಣಿಕರು ಈ ಅಧಿವೇಶನದ ಅಧ್ಯಕ್ಷ ಭಾಷಣವನ್ನು ನೀಡಿ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಹೇಳಿಕೊಳ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ಶ್ರೀರಮಣಿ ಕರಕಮಲಪೂಜಿತಚಾರು ಚರಣ ಸರೋಜ ಬ್ರಹ್ಮ ಬ್ರಹ್ಮಸಮೀರವಾ ಪಣೀಂದ್ರವೀಂದ್ರಭವೇಂದ್ರ ಮುಖವಿನುತ ನೀರಜವಾಂಡೋದಯಸ್ಥಿತಿ ಕಾರಣನೆ ಕೈವಲ್ದಕ ಕರುಣಿ ಕರುಣಿಪುದೆ ಮಗೇ ಮರಿಕಾ ಸಾರದೊೊಳಗೇ ಏನು ಸಾರ ಅಂತ ಕೇಳಬಾರ್ದು ನಾವೆಲ್ಲ ಸಾರ ಕೇಳಿ ಹುಡುಕ್ತಾ ಇದ್ದೀವಿ ಅದು ಅದು ಸಾರನೇ ಅದು ಅದರೊಳಗೆ ಸಾರ ಏನಿಲ್ಲ ಇನ್ನೊಂದು ಏನು ಎಲ್ಲಿ ಹುಡುಕ್ತಾ ನೀವು ಅದೇ ಹರಿಕಥಾಮ್ರದ ಸಾರ ನಾವೀಗ ಅದನ್ನು ಆರಗಿಸಿಕೊಳ್ಬೇಕಾಗಿದೆ ಅವರು ಹೇಳ್ತಕ್ಕಂತಹ ಮಾತು ಅರ್ಥಗರ್ಭಿತವಾಗಿರ್ತದೆ ಈಗ ಉದಾಹರಣೆಗೆ ಅವರು ಕುಲಾಲ ಚಕ್ರದ ಥರ ದೃಷ್ಟಾಂತ ಕೊಡ್ತಾರೆ ಹೃದಯ ಕಮಲದಲ್ಲಿ ಭಗವಂತ ಮೂಲೇಶ ಸುತ್ತುತ್ತಾ ಇದ್ದಾನೆ ದೃಷ್ಟಾಂತ ಕೊಟ್ಟಿದಾರಲ್ಲ ಆ ದೃಷ್ಟಾಂತ ಅದು ಸರ್ವ ಸರ್ವಸಾಮ್ಯವನ್ನು ಅಪೇಕ್ಷಿಸುವುದಿಲ್ಲ ನೈ ದೃಷ್ಟಾಂತೆ ಸರ್ವಸಾಮ್ಯಂ ಯಾಕೆ ಹೇಗೆ ಹೇಳ್ತಾನೆ ಅಂತಂದರೆ ಈ ಹೃದಯದಲ್ಲಿ ಒಳಗೆ ಅಷ್ಟ ದಳ ಕಾಣ ಕಾಣಿಸ್ತದೇನು ಹೃದಯ ಕಾಣಿಸದೆ ಪ್ರಾದೇಶ ಪರಿಮಿತ ಪ್ರಾದೇಶ ಪರಿಮಿತವಾಗಿರ್ತಕ್ಕಂಥ ಹೃದಯ ಹೃದಯದ ಒಳಗೆ ಅಷ್ಟ ದಳ ಕಾಣಿಸ್ತದೇನು ಅಷ್ಟ ದಳ ಕೇಸರ ಕರ್ಣಿಕ ಅದರೊಳಗೆ ಆ ಭಗವಂತ ಯಾರೂ ಕಾಣಿಸುವುದಿಲ್ಲ ಮತ್ತು ಹಾಗೆ ನಾವು ಅಲ್ಲಿ ದೃಷ್ಟಾಂತವನ್ನು ಸಮನ್ವಯ ಮಾಡಬೇಕು ಹೇಳಿ ದೃಷ್ಟಾಂತ ಕೊಡುವುದು ಕೇವಲ ಒಂದು ಅದರ ಒಂದು ಕಲ್ಪನೆ ಬರಲಿಕ್ಕೋಸ್ಕರ ಭಗವಂತ ಕುಲಾಲ ಚಕ್ರ ಯಾವ ರೀತಿ ಸ್ವಯಂ ಪ್ರೇರಣೆಯಿಂದ ತಾನು ಅಂದರೆ ಅವನು ಒಂದು ಸಲ ತಿರುಗಿಸಿ ಬಿಟ್ಬಿಟ್ರೆ ತನಿ ತಾನೇ ಅದು ಇರ್ತದೆ ಇರ್ತೀರಿ ಸ್ವತಂತ್ರವಾಗಿ ಭಗವಂತ ಆ ಕಮಲದಲ್ಲಿ ಸುತ್ತುತ್ತಾ ಇದ್ದಾನೆ ಅಷ್ಟೇ ಸ್ವತಂತ್ರವಾಗಿ ಯಾರ ಪ್ರೇರಣೆ ಇಲ್ಲದೆ ತಾನಾಗಿ ಅದರೊಳಗೆ ಸುತ್ತುತ್ತಾ ಇದ್ದಾನೆ ಎಂತ ಬಲ್ಲಿ ದೃಷ್ಟ ತಗೋಬೇಕು ಒಂದೊಂದೇ ಆ ಥರ ಅಲ್ಲ ಇನ್ನು ಆ ದಳಕ್ಕೆ ಬಂದಾಗ ಆಯಾ ಕಾರ್ಯವನ್ನು ಮಾಡ್ತಾನೆ ಅಂತಷ್ಟೇ ಹೊರತು ಮಾಡಲೇಬೇಕು ಅಂತೇನಿಲ್ಲ ಯಾರಿಗೆ ಯೋಗ್ಯತೆ ಇದೆಯೋ ಅವನ ಪ್ರಾರಬ್ಧ ಕರ್ಮ ಯೋಗ್ಯತೆ ಇತ್ಯಾದಿಗಳೆಲ್ಲ ಇದೆಯೋ ಅವನಿಂದ ಆಯಾಯ ಕರ್ಮ ಮಾಡಿಸ್ತಾನೆ ಈಗ ನಿವೃತ್ತಿ ನಿವೃತ್ತಿ ಬಂದಾಗ ಪಾಪಕರ್ಮ ಅಯ್ಯೋ ಬರಲೇ ಬರಲೇಬೇಡ ಬರಲೇಬೇಡ ಅಂತ ಮಾತ್ರ ಕೇಳಬಾರ್ದು ನಾವು ಯಾಕೆ ಅಂದರೆ ನಮ್ಮ ಯೋಗ್ಯತೆ ಇದ್ದರೆ ಪೂರ್ವಕರ್ಮ ಇದ್ದರೆ ನನ್ನಿಂದ ಪಾಪಕರ್ಮ ಮಾಡಿಸ್ಬೇಕು ಅದರಿಂದ ದುಃಖ ನಾನು ಪಡೀಬೇಕು ಅದರಿಂದ ನಾನು ಪಾಠ ಕಲಿತುಕೊಳ್ಬೇಕು ರಾವಣ ರಾಮಾದಿಪತಿ ವರ್ತಿ ರಾವಣ ರಾವಣಾಧಿಪತ್ ಅಂತ ನಾವು ಬುದ್ಧಿ ಕಲಿತುಕೊಳ್ಬೇಕು ಅದಕ್ಕೋಸ್ಕರ ತಾನೇ ನಮ್ಮಿಂದ ಪಾಪ ಮಾಡಿಸ್ತಾನೆ ಭಗವಂತ ಪಾಪ ಮಾಡಿಸುವ ಉದ್ದೇಶನೇ ಅದು ನಾವು ಪಾಠ ಕಲಿತುಕೊಳ್ಬೇಕು ಅಂತ ಅವನು ಕಲಿಸಿ ಅವನು ಪಾಪ ಮಾಡಿಸ್ಲಾದರೆ ಮಾಡಿಸಲಿ ನನಗೆ ಯೋಗ್ಯತೆ ಇದ್ದರೆ ಮಾಡಿಸಲಿ ಯೋಗ್ಯತೆ ಇಲ್ಲದೆ ಹೋದರೆ ಅವನು ಮಾಡೋದಿಲ್ಲ ಅದು ನಾವು ಮಾಡಬೇಡ ಮಾಡು ಬೇಡ ನಾವು ಹೇಳದಕ್ಕಂಥ ನಾವು ಯಾರು ಆದ್ದರಿಂದ ಭಗವಂತ ಆಯಾಯ ಆ ದಳಗಳಿಗೆ ಬಂದಾಗ ಆಯಾಯ ಕರ್ಮ ಮಾಡಿಸ್ತಾನೆ ಅಂತ ಸಾಮಾನ್ಯ ಉತ್ಸರ್ಗ ಇದು ಅದಕ್ಕೆ ಈ ಇದೆಲ್ಲ ಕಾರಣಗಳು ಬೇಕು ಅವನು ಯೋಗ್ಯತೆ ಪೂರ್ವಕರ್ಮ ಇತ್ಯಾದಿಗಳೆಲ್ಲ ಸೇರಿದರೆ ಈಗ ಭಗವಂತ ಎಲ್ಲ ಮಾಡಿಸ್ತಾನೆ ಹೌದು ಎಲ್ಲ ಮಾಡಿಸ್ತಾನೇನೋ ನಾವು ಮಾಡಿ ನಾವು ಮಾಡ್ಲಿಕ್ಕಿಲ್ವೇನೋ ನಾವು ಕೂಡ ಮಾಡಬೇಕು ನಮ್ಮಿಂದ ಮಾಡಿಸ್ತಾನೆ ನಾವು ಮಾಡಬೇಕು ಕೇವಲ ಅವನೇ ಮಾಡಿಸೋದಿಲ್ಲ ಮಂತ್ರದಿಂದ ಮಾವಿನ ಕಾಯಿ ನಾವು ಏನು ಮಾಡಬೇಕು ಕಲ್ಲು ಹೊಡಿಬೇಕು ಆದ್ದರಿಂದ ಅವನು ಮಾಡ್ತಾನೆ ಅದು ಉತ್ಸರ್ಗ ಸಾಮಾನ್ಯ ಕಾರಣ ತಾರ್ಕಿಕ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸಾಧಾರಣ ಕಾರಣ ಸಾಧಾರಣ ಕಾರಣ ಈಶ್ವರ ಅವನಿಲ್ಲದೆ ಹೋದರೆ ಆಗುವುದಿಲ್ಲ ಅದು ಖಂಡಿತ ಆದರೆ ಅವನು ಮಾಡ್ತಾನೆ ಅಂತ ಅನ್ನೋದು ನಿಯಮ ಏನಿಲ್ಲ ನಮ್ಮ ಈ ವಿಶೇಷ ಕಾರಣ ಬೇಕು ನಮ್ಮಲ್ಲಿರತಕ್ಕಂಥ ಯೋಗ್ಯತೆ ಪಾಪ ಇತ್ಯಾದಿಗಳೆಲ್ಲ ಇದ್ದರೆ ಅವನು ಸರಿಯಾಗಿ ಅದಕ್ಕೆ ಸರಿಯಾಗಿ ಅವನು ಕರ್ಮ ಮಾಡ್ತಾನೆ ಇಷ್ಟು ಅಂಶ ಯಾವುದು ಕುಲಾಲ ಚಕ್ರದ ದೃಷ್ಟಾಂತ ಅಲ್ಲಿ ಸಮನ್ವಯ ಆಗ್ತದೆ ಸಮನ್ವಯ ಹೇಗೆ ಮಾಡಬೇಕು ಅದನ್ನು ಅಲ್ಲಿ ಪ್ರತ್ಯಕ್ಷ ಅಲ್ಲಿ ಕಾಣಿಸ್ತದೇನು ಅಂತಂದರೆ ಕಾಣಿಸುವುದಿಲ್ಲ ಇದು ಸಿದ್ಧಾಂತ ಒಳಗಡೆ ಎಂಟು ದಳ ಕಮಲ ಕಾಣಿಸುವುದಿಲ್ಲ ಅದು ಅಲ್ಲಿ ಭಗವಂತ ಸುತ್ತು ಬರುವುದು ಕೂಡ ಕಾಣಿಸಬೇಕಾಗಿತ್ತು ಅದು ಕಾಣಿಸುವುದಿಲ್ಲ ಯಾವುದು ಕಾಣಿಸುವುದಿಲ್ಲ ಇದು ಈ ಹೃದಯದ ಒಳಗಡೆ ಹರಿತಕ್ಕಂತಹ ಯಾವುದೊಂದು ನಾಡಿ ಇದೆ ಆ ಸುಷುಮ್ನ ನಾಡಿಗೆ ಪಂಚಪ್ರಭೇದಿನಿ ಇದೆ ನೀವು ಹೇಳಿದರೆ ಐದು ಕಮಲ ಇದೆ ಅಂತ ಹೌದು ಐದು ಕಮಲ ಇದೆ ನಾವೀಗ ಹೇಳ್ತಾ ಇರೋದು ಮಧ್ಯನಾಡಿಯ ಮಧ್ಯ ಕಮಲ ಅಂತ ದಾಸರು ಹೇಳಿದ್ದಾರೆ ನಾವಿಲ್ಲಿ ವಿಚಾರ ಮಾಡೋದು ಮಧ್ಯನಾಡಿ ಯಾವುದು ಬ್ರಹ್ಮನಾಡಿ ಸುಷುಮನ ನಾಡಿಯಲ್ಲಿ ಮಧ್ಯದ ನಾಡಿ ಬ್ರಹ್ಮನಾಡಿ ಆ ಬ್ರಹ್ಮನಾಡಿಯಲ್ಲಿ ಇರ್ತಕ್ಕಂಥ ಕಮಲ ಅದರ ಬಗ್ಗೆ ನಾವು ಮಾತನಾಡ್ತಾ ಇರೋದು ಉಳಿದ ಎಲ್ಲ ಕಮಲಗಳಲ್ಲಿ ಭಗವಂತ ಇದ್ದಾನೆ ಅಷ್ಟೇ ಈ ವ್ಯಾಪಾರ ಇದೆಯಲ್ಲ ಕುಲಾಲ ಚಕ್ರದ ತೆರಗದಿ ತಿರುಗಿಸಿ ಎಲ್ಲ ನಮಗೆ ಪ್ರೇರಣೆ ಮಾಡ್ತಕ್ಕಂಥದ್ದು ಆ ಒಂದು ಕಾರ್ಯಕ್ರಮ ಇರೋದು ನಡುವಿನ ಬ್ರಹ್ಮನಾಡಿಯಲ್ಲಿ ಇರತಕ್ಕಂಥ ಕಮಲದಲ್ಲಿ ಅದು ಕಣ್ಣಿಗೆ ಕಾಣಿಸುವುದಿಲ್ಲ ನಾಡಿಯೇ ಕಾಣಿಸುವುದಿಲ್ಲ ಇನ್ನು ನಾಡಿಯೊಳಗೆ ಕಮಲ ಹೇಗೆ ಕಾಣಿಸದೆ ವಿಜಯದಾಸರು ಸ್ಪಷ್ಟ ಹೇಳಿದ್ದಾರೆ ಎಪ್ಪತ್ತೆರಡು ಸಾವಿರ ನಾಡಿ ಅತೀಂದ್ರಿಯ ಅಂತ ಸುಳಾದಿಯೊಳಗಿದೆ ಅತೀಂದ್ರಿಯ ಇಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು ನಾಡಿ ಅಂದರೆ ಏನು ನಾಡಿ ಅಂತಂದರೆ ಅದರಲ್ಲಿ ಏನು ಹಾಳಬೇಕು ರಸ ರಕ್ತ ಇತ್ಯಾದಿಗಳೆಲ್ಲ ಹರಿಬೇಕು ಆಹಾರದ ರಸ ಹರಿಯಬೇಕು ಹಾಗಿದ್ರೆ ಅದು ನಾಡಿ ಆಗುವುದು ಹೇಗೆ ಅದ ಅದು ಅದು ಕಾಣಿಸೋದು ಅದೇ ನಾಡಿ ಕಾಣಿಸೋದಿಲ್ಲ ಅಂತಂದರೆ ಅದರೊಳಗೆ ಹರಿತಕ್ಕಂತಹ ರಸ ಹೇಗೆ ನಮಗೆ ಕಾಣಿಸೋದೆ ರಸ ಕಾಣಿಸೋದಲ್ಲ ಇದೆಲ್ಲ ಪ್ರಶ್ನೆಗಳು ಬರ್ತದೆ ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು ಅಂದರೆ ವೈದ್ಯರು ವೈದ್ಯರು ಉತ್ತರ ಕೊಡಬೇಕು ಶರೀರದಲ್ಲಿರತಕ್ಕಂತಹ ಎಲ್ಲ ಭಾಗಗಳು ಆ ನಾಡಿಗಳು ಅದರ ಬಗ್ಗೆ ಪೂರ್ತಿ ವಿವರವನ್ನು ಕೊಡಬೇಕಾದವರು ವೈದ್ಯರು ಆದರೆ ಅವರೇ ಮೌನ ವಹಿಸಿದ್ದಾರೆ ನಾಡಿಗಳು ಎಷ್ಟು ಅಂತಂದರೆ ಸುಸುಳು ಸಂವಿಧಾನದಲ್ಲಿ ಏಳ್ನೂರು ನಾಡಿಗಳು ಅಂತಂತಾನೆ ಇದು ಯಾವ ಲೆಕ್ಕ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಏಳ್ನೂರು ನಾಡಿಗಳು ಅಂತ ಹೇಳ್ತಾನೆ ಅದು ಯಾವುದು ಏಳ್ನೂರು ನಾಡಿಗಳು ಅಂತಂದರೆ ನಾಡಿ ಎಂಬುದು ನಾಲ್ಕು ರೀತಾಯ ರೀತಿ ಇದೆ ಏನೋ ಸ್ರೋತಸ್ಸು ಧಮನಿ ಸಿರ ನಾಡಿ ನಾಲ್ಕು ರೀತಿ ಇದೆ ಅಂತೆ ಸಿರ ಅಂತನ್ನೋದಿದೆಯಲ್ಲ ಅದೊಂದು ರೀತಿಯ ನಾಡಿ ಅದರೊಳಗೆ ಕೆಟ್ಟ ರಕ್ತ ಶುದ್ಧ ರಕ್ತ ತಿರುಗತಕ್ಕಂಥ ನಾಡಿ ಅದು ಸಿರಾ ಆಮೇಲೆ ವಾತ ಪಿತ್ತ ಕಪ ರಕ್ತವಾಹಿಯಾಗಿರ್ತಕ್ಕಂಥದ್ದು ಸ್ರೋತಸ್ಸು ಅಂತ ಅಂತಾನೆ ಹೇಳ್ತಾನೆ ಅದು ಎಷ್ಟಿದೆ ಇದೆ ಅಂತ ಹೇಳ್ತಾನೆ ಊರ್ಧ್ವ ಹತ್ತು ಅಧ ಹತ್ತು ತಿರ್ಯಕ್ ನಾಲ್ಕು ಒಟ್ಟು ಇಪ್ಪತ್ನಾಲ್ಕು ಅಂತ ಹೇಳ್ತಾನೆ ಸ್ರೋತಸ್ಸು ಯಾವುದು ಸ್ರೋತಸ್ಸು ಅಂತಂದರೆ ಇದು ಶಿರಾ ಅಂತಂದರೆ ಏನು ರಕ್ತ ಹರಿತಕ್ಕಂಥದ್ದು ಸ್ರೋತಸ್ಸು ಅಂತಂದರೆ ಆಹಾರ ಸತ್ವ ರಸ ಹರಿಯತಕ್ಕಂಥದ್ದು ಅದಕ್ಕೆಲ್ಲ ಬೇರೆ ಬೇರೆ ಲಕ್ಷಣ ಕೊಡ್ತಾನೆ ಆದರೆ ಸ್ವಾರಸ್ಯ ಏನು ಅಂತಂದರೆ ಚರಕ ಸಂಹಿತಾದಲ್ಲಿ ಈ ಸ್ಥಿರ ಧಮನಿ ಧಮನಿ ಅಂದರೆ ಅದು ರಕ್ತ ಏನು ಹಾರ್ಟಿಗೆ ಏನು ಸಪ್ ಪಂಪ್ ಮಾಡ್ತಕ್ಕಂಥದ್ದು ಸಪ್ಲೈ ಮಾಡ್ತದಲ್ಲ ಅದು ಧಮನಿ ಅದು ಆ ಧಮನಿಯು ಕೂಡ ಎಷ್ಟಿದೆ ಅಂತಂದರೆ ಇಪ್ಪತ್ತು ನಾಲ್ಕು ಅಂತ ಹೇಳ್ತಾನೆ ನಾಡಿ ಶಿರಾ ಎಂಬುದು ನಾಲ್ ಏಳ್ನೂರು ಅಂತಂದರೆ ಅದರಲ್ಲಿ ನಾಲ್ಕು ಪ್ರಧಾನ ನಾಲ್ಕರಲ್ಲಿ ಒಂದೊಂದರಲ್ಲಿ ಕೂಡ ಹತ್ತತ್ತು ಉಪನಾಡಿಗಳಿದೆ ಏಳ್ನೂರು ಒಟ್ಟು ನೂ ಒಟ್ಟು ಒಂದೊಂದಕ್ಕೆ ನೂರ ಐವತ್ತು ನೂರ ಐವತ್ತರಂತೆ ಏನು ಶಾಖಾ ನಾಡಿಗಳು ಒಟ್ಟು ಸೇರಿ ಏಳ್ನೂರು ನಾಲ್ಕು ಪ್ರಧಾನ ನಾಡಿಗಳು ಅಂತ ಹೇಳ್ತಾನೆ ಇದೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ ನಮಗೆ ಶಿರ ಸಿಗ್ತಾ ಇಲ್ಲ ಅಂತಂತಾನೆ ನಹಿ ಶಿರಾ ತಜ್ಞ ಅಸ್ತಿ ಕೋಪಿ ಅಂತಂದು ಬಿಡ್ತಾನೆ ಅವನು ಅದು ಹೇಗೆ ಅಂತ ಉದಾಹರಣೆ ಕೊಡ್ತಾನೆ ನೀರಿನಲ್ಲಿ ಮೀನು ಇದೆಯಲ್ಲ ನೋಡಿ ನೀರಿನಲ್ಲಿ ಹರಿಯತಕ್ಕಂಥ ಓಡಾಡ್ತಕ್ಕಂಥ ಮೀನನ್ನು ಕೈಯಲ್ಲಿ ಹಿಡೀಲಿಕ್ಕಾಗ್ತದೆ ಏನು ಹಿಡೀಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಸಿರಾ ನಮ್ಮ ಕೈಗೆ ಸಿಗುವುದಿಲ್ಲ ಅಂತಂತಾನೆ ಅದನ್ನು ಶಿರಾವನ್ನು ಆಪರೇಷನ್ ಮಾಡಿ ರಕ್ತ ಮೋಕ್ಷಣ ಚಿಕಿತ್ಸಾ ಮಾಡ್ತಾನೆ ಅಶುದ್ಧ ರಕ್ತವನ್ನು ತೆಗೀತಾನೆ ಅಶುದ್ಧ ರಕ್ತ ತೆಗೆಯುವುದಕ್ಕೋಸ್ಕರ ಭಾಳ ಜಾಗರೂಕತೆ ಮಾಡಿದಂತೆ ನೂರ ನೂರ ಏಳು ಮರ್ಮಸ್ಥಾನ ಇದೆಯಂತೆ ಆ ಮರ್ಮಸ್ಥಾನವನ್ನು ಬಿಟ್ಟು ಎಲ್ಲಿ ಕೊಯ್ದರೆ ರಕ್ತಸ್ರಾವ ಆದರೆ ಅದು ಒಂದು ಮುಹೂರ್ತದೊಳಗೆ ಅದು ಗಟ್ಟಿಯಾಗಬೇಕು ಆಮೇಲೂ ಕೂಡ ರಕ್ತ ಹರಿಲಿಕ್ಕೆ ಕೂಡುದು ಹಾಗೆಲ್ಲ ಕ್ರಮಗಳೆಲ್ಲ ಹೇಳಿದ್ದಾನೆ ರಕ್ತಮೋಕ್ಷಣ ಇದು ಅದು ಜಲುಕಾದಿಂದಲೂ ಮಾಡ್ಬೋದು ಜಿಗಳಿಂದಲೂ ಮಾಡ್ಬೋದು ಕೊಯ್ದು ಕೂಡ ಮಾಡ್ಬೋದು ಏನು ವ್ರೀಹಿಯಷ್ಟೇ ಏನೋ ಗಾತ್ರದ ಒಂದು ಗಾಯ ಮಾಡಬೇಕಂತೆ ಅಲ್ಲಿಂದ ಅಲ್ಲಿ ಆ ಶಿರ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅವನು ಅಂದಾಜಿನ ಮೇಲೆ ಹಾಕಿಬಿಡ್ತಾನ ಇಂಥದ್ದು ಇಷ್ಟು ಕಷ್ಟ ಇದೆ ಇವನು ಹೇಳ್ತಾನೆ ಯಾರು ಚರಕ ಸಂಹಿತ ಆದವನು ಹೇಳ್ತಾನೆ ಇದೆಲ್ಲ ಪರ್ಯಾಯ ಶಬ್ದಗಳು ಅಂತ ನಾವು ಶಿರ ಧಮನಿ ಸ್ರೋತಸ್ಸು ನಾಡಿ ಎಲ್ಲ ಪರ್ಯಾಯ ಎಲ್ಲದರಲ್ಲೂ ಕೂಡ ವಾತ ಪಿತ್ತ ಕಫ ರಕ್ತ ಎಲ್ಲದೂ ಕೂಡ ಒಟ್ಟಿಗೆ ಹರಿತಾ ಇದೆ ಎಲ್ಲದಕ್ಕೂ ಕೂಡ ಕಡಿತಾ ಇದೆ ಇವನು ಸುಶ್ರುತ ಏನು ಹೇಳ್ತಾನೆ ವಾತದ ರಕ್ತ ವಾತದ ಬಣ್ಣ ಇದು ನಸು ಕೆಂಪು ಬಣ್ಣ ರಕ್ತದ ಕ ಇದು ಕಪ್ಪು ಇದು ಪಿತ್ತ ಪಿತ್ತ ಕಪ್ಪು ಏನು ಇದು ಕಫ ಬಿಳಿ ಆಮೇಲೆ ರಕ್ತ ಕೆಂಪು ಹೀಗೆ ವರ್ಣಗಳನ್ನೆಲ್ಲ ಹೇಳ್ತಾನೆ ವರ್ಣ ಸಿಗೋದಿಲ್ಲ ಅಂತಲೂ ಅವನೇ ಹೇಳ್ತಾನೆ ಎಲ್ಲ ಮಿಕ್ಸ್ ಆಗಿರ್ತದೆ ನೀವು ರಕ್ತ ತೆಗೆದು ನೋಡಿದರೆ ಎಲ್ಲ ಮಿಸ್ ಆಗಿರ್ತದೆ ಯಾವ ಬಣ್ಣನೂ ಕೂಡ ಪ್ರತ್ಯೇಕ ಪ್ರತಿಯೊ ಕಾಣಿಸುವುದಿಲ್ಲ ಇದನ್ನೆಲ್ಲ ಅವನು ಚರಕ ಅವನು ಹೇಳಿ ಹೇಳ್ತಿದ್ದಾನೆ ಇದೆಲ್ಲ ನೀವು ಸುಮ್ಮನೆ ಇದೆಲ್ಲ ಪ್ರತ್ಯೇಕ ಪ್ರತ್ಯೇಕ ವಿಭಾಗ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ವಿಭಾಗ ಮಾಡಿಕೊಳ್ಳಿ ವಿಭಾಗ ಮಾಡಿಕೊಳ್ಳಿ ಅಷ್ಟೇ ನೀವು ಮನಸ್ಸಿನಲ್ಲಿ ಮಾಡಿಕೊಳ್ಳಿ ಆದರೆ ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ ಎಲ್ಲ ನಾಡಿಗಳೂ ಕೂಡ ಅದು ಏನು ಅದರಲ್ಲಿ ಈ ಆಹಾರ ಸತ್ವ ಇದೆಯಲ್ಲ ಆಹಾರ ಸತ್ವ ಮಾತ್ರವಲ್ಲದೆ ಜೀವ ಆತ್ಮ ಅಂತ ಹೇಳ್ತಾನೆ ಅವನು ಆತ್ಮ ಮನಸ್ಸು ಇಂದ್ರಿಯಗಳು ಮತ್ತು ಏನೋ ಪಂಚ ಪಂಚಭೂತ ಸೂಕ್ಷ್ಮಗಳು ಇವು ಎಲ್ಲವೂ ಕೂಡ ಹರಿಯುತ್ತದೆ ಅಂತ ಹೇಳ್ತಾನೆ ಅವನು ಆದರೆ ಹೇಳ್ತಾನೆ ಇದು ಇಲ್ಲಿ ಇದೆಲ್ಲ ಅತೀಂದ್ರಿಯ ಅಂತಾನೆ ಅವನೇ ಒಪ್ಕೊಳ್ತಾನೆ ಚರಕ ಸಂವಿಧಾನದವನ್ನೇ ಇದೆಲ್ಲ ಅತೀಂದ್ರಿಯ ಅಲ್ಲಿ ಆತ್ಮ ಹರಿಯತಕ್ಕಂಥದ್ದು ಮನಸ್ಸು ಹರಿಯತಕ್ಕಂಥದ್ದು ಇಂದ್ರಿಯಗಳು ಚಟ್ಟು ಸೋರ್ಸ್ ಇತ್ಯಾದಿಗಳು ಹರಿಯತಕ್ಕಂಥದ್ದು ಯಾವುದು ಕಾಣಿಸುವುದಿಲ್ಲ ಎಲ್ಲ ಅತೀಂದ್ರಿಯ ಅತೀಂದ್ರಿಯ ಬದಲಿ ನವಯಂ ಮಹಾ ಅಂತಂತ ನಾವು ನಾವೇನು ಹೇಳಲಿಕ್ಕೆ ನಮ್ಗೆ ಗೊತ್ತಾಗೋದಿಲ್ಲ ನಾವೇನು ಹೇಳುವುದಿಲ್ಲ ಮತ್ತೊಂದು ಕಾರಣ ಹೇಳ್ತಾನೆ ಅದರೊಳಗೆ ಏನು ನಿಮಗೆ ತೊಂದರೆನೂ ಆಗುವುದಿಲ್ಲ ಏನೋ ವಿಕಾರ ಉಂಟ ಆದರೆ ತಾನೇ ಶಿಶ್ ಚಿಕಿತ್ಸೆ ಮಾಡಬೇಕು ವಿಕಾರ ಉಂಟಾದರೆ ತಾನೇ ವಿಕಾರ ಉಂಟ ಆಗುವುದಿಲ್ಲ ಅದು ಮೂಲ ಪ್ರಕೃತಿ ಪ್ರಕೃತಿ ನಾಡಿಗಳು ಅಂತಂತ ನಾವು ಈ ಏನು ಅತೀಂದ್ರಿಯವಾದ ನಾಡಿಗಳು ಪ್ರಕೃತಿ ನಾಡಿಗಳು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ವಿಕೃತಿ ನಾಡಿಗಳು ಆ ಪ್ರಕೃತಿಯೇ ವಿಕೃತಿ ಹೀಗೆ ವ್ಯತ್ಯಾಸ ಹೇಳ್ತಾರೆ ಅಂತೂ ನಾನು ಯಾವುದಕ್ಕೆ ಹೇಳಿಕ್ಕೆ ಬಂದಿದ್ದೇನೆಂದರೆ ಚರಕ ಸಂಹಿತಾಕಾರ ಅತೀಂದ್ರಿಯ ನಾಡಿಗಳನ್ನು ಒಪ್ಪುತ್ತಾನೆ ಅತೀಂದ್ರಿಯ ನಾಡಿಗಳಲ್ಲಿ ಎಲ್ಲದೂ ಕೂಡ ಹರಿತದೆ ಆ ರಸನೂ ಕೂಡ ಹರಿತದೆ ರಕ್ತನೂ ಕೂಡ ಹರಿಯುತ್ತದೆ ಈ ಅತೀಂದ್ರಿಯವಾಗಿರ್ತಕ್ಕಂತಹ ಪದಾರ್ಥಗಳು ಮನಸ್ಸು ಇಂದ್ರಿಯಗಳು ಇದು ಎಲ್ಲರೂ ಕೂಡ ಹರಿತದೆ ಇಂದ್ರಿಯಗಳು ಹರಿಯುವುದು ಅಂದರೆ ಏನು ಅವನಿಗೆ ಉತ್ತರ ಕೊಡ್ತಾನೆ ಅಥವಾ ಸ್ರೋತಸ್ಸು ಹೇಳುವಾಗ ಅಸ್ಥಿ ಸ್ರೋತಸ್ಸು ಹೇಳ್ತಾನೆ ಮಾಂಸ ಸ್ರೋತಸ್ಸು ಹೇಳ್ತಾನೆ ಅಸ್ಥಿಯಲ್ಲಿ ಆದರೂ ಅಂತ ಕೇಳಿದರೆ ಹೌದು ಅಸ್ಥಿಯೂ ಕೂಡ ಅಸ್ಥಿ ಮಾಂಸಗಳೂ ಕೂಡ ಅದಕ್ಕೆ ದ್ರವ ರೂಪ ಹೊಂದಿದೆ ರೂಪದ ಅಸ್ಥಿ ಅದು ಈ ಘನ ಘನವಾಗಿರತಕ್ಕಂತಹ ಅಸ್ಥಿಗೆ ಏನು ಹೆಚ್ಚು ಒಂದು ಏನು ಹೇಳ್ತಾರಲ್ಲ ಅದಕ್ಕೆ ವೃದ್ಧಿ ವೃದ್ಧಿ ಮಾಡಿರ್ತಕ್ಕಂಥದ್ದು ಪೋಷಣೆ ಮಾಡ್ತಕ್ಕಂಥದ್ದು ಆ ಪೋಷಣೆ ಮಾಡ್ತದೆ ಆ ದ್ರವರೂಪವಾಗಿರ್ತಕ್ಕಂಥ ಅಸ್ಥಿ ಮಾಂಸಗಳು ಇದರಲ್ಲಿ ಪೋಷಣೆ ಮಾಡ್ತದೆ ಪೋಷಣೆ ಮಾಡಿ ಅದು ಗಟ್ಟಿ ಆಗ್ತದೆ ಅಲ್ಲಿ ಆ ಕಡೆಯಿಂದ ನಾಶವೂ ಆಗ್ತದೆ ಈ ಟಿಶ್ಯೂಸ್ಗಳೆಲ್ಲ ಆಧುನಿಕ ವೈದ್ಯರುಗಳು ಹಾಗೆ ಹೇಳ್ತಾರೆ ಟಿಶ್ಯೂಗಳು ಕೂಡ ಒಂದು ಕಡೆಯಿಂದ ನಾಶ ಆಗ್ತಾನೇ ಇರ್ತದೆ ಇನ್ನೊಂದು ಕಡೆಯಿಂದ ವೃದ್ಧಿ ಆಗ್ತಾನೂ ಇರ್ತದೆ ಶರೀರದ ಈ ಹೆಸರೇ ನೋಡಿ ಶರೀರ ದೇಹ ಅಂತ ಎರಡು ಅರ್ಥ ಎರಡು ಶಬ್ದಗಳಿದೆ ಶರೀರ ಅಂದರೆ ಶೃ ಅದು ಶರಣ ಆಗ್ತಾನೆ ಹೋಗ್ತದೆ ಅಂತ ಅರ್ಥ ದೇಹ ಅಂದರೆ ಉಪಚಯ ಆಗ್ತಾನೇ ಇರ್ತದೆ ಈ ಉಪಚಯ ಉಂಟು ಮಾಡಿಕೊಡ್ತಕ್ಕಂಥದ್ದು ಆ ರಸ ಏನಿದೆ ಆ ರಸ ಹರಿತಕ್ಕಂಥದ್ದು ಈ ನಾಡಿಯೊಳಗೆ ಇದು ಅತೀಂದ್ರಿಯ ಅಂತ ಒಪ್ಪಿಕೊಳ್ತಾನೆ ಅತೀಂದ್ರಿಯವಾಗ ನಾಡಿ ನಾವು ಕೂಡ ಹೇಳುವುದು ಅಂತಂದರೆ ಎಪ್ಪತ್ತೆರಡು ಸಾವಿರ ನಾಡಿಗಳೊಳಗೆ ರಸ ಇದು ಆಹಾರ ರಸ ಹರಿಯುತ್ತದೆ ಅದು ಶರೀರವನ್ನು ಧಾರಣೆ ಮಾಡ್ತದೆ ಅದರಲ್ಲಿ ವಿಶೇಷ ಇದನ್ನು ಯಾತಕ್ಕೆ ಹೇಳಬೇಕು ಅಂತಂದರೆ ಉಪಾಸನೆಗೋಸ್ಕರ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳಿವೆ ಅವು ಈ ಮುನ್ ಒಂದು ವರ್ಷದ ಮುನ್ನೂರ ಅರವತ್ತು ದಿವಸಗಳಲ್ಲಿ ಬರತಕ್ಕಂಥ ಏನು ಅದು ನೂರು ವರ್ಷಕ್ಕಾಗುವಾಗ ಎಪ್ಪತ್ತೆರಡು ಸಾವಿರ ಅಹೋರಾತ್ರಗಳಾಗ್ತದೆ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿ ನಿಯಾಮಕವಾದ ಭಗವದ್ ರೂಪಗಳು ಒಳಗಡೆ ಸುತ್ತುತ್ತಾ ಇದೆ ಅಂತ ಹರಿತಾ ಇದೆ ಅಂತ ಆದ್ದರಿಂದ ಏನಾಗ್ತದೆ ಆಯಾ ಕಾಲದಲ್ಲಿ ಅವನು ಎಷ್ಟು ಸಮಯ ಅಲ್ಲಿ ಹರಿತಾ ಇರ್ತಾನೆ ಅಷ್ಟು ಸಮಯ ದೇಹ ಧಾರಣೆ ಆಗ್ತದೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಈ ರೂಪಗಳು ದೇಹ ಧಾರಣೆಗೋಸ್ಕರ ಕೂತಿದೆ ಇದೇ ಆಯುಷ್ಯ ಅಷ್ಟು ಕಾಲದಲ್ಲಿ ದೇಹ ಧಾರಣೆ ಆಯ್ದರೆ ಅಷ್ಟು ಆಯುಷ್ಯ ಅಂತ ಅರ್ಥ ಈ ಆಯುಷ್ಯಕ್ಕೆ ನಿಯಾಮಕವಾಗಿರ್ತಕ್ಕಂಥದ್ದು ಅದು ಅತೀಂದ್ರಿಯವಾಗಿರ್ತಕ್ಕಂಥ ಆ ರೂಪ ಏನೋ ನಾಡಿಗಳು ಇಂಥದ್ದೆಲ್ಲ ಏನೋ ಅವರು ಅಂಗೀಕಾರ ಮಾಡಿದ್ದಾರೆ ಯಾರು ವೈದ್ಯರು ಕೂಡ ಅಂಗೀಕಾರ ಮಾಡಿದ್ದಾರೆ ಅವರು ಚಿಕಿತ್ಸೆ ಹೇಳುವಾಗ ಯುಕ್ತಿ ವ್ಯಪಾಶ್ರಯ ಚಿಕಿತ್ಸಾ ದೈವ ವ್ಯಪಾಶ್ರಯ ಚಿಕಿತ್ಸಾ ಅಂತ ಎರಡು ಕೂಡ ಹೇಳ್ತಾರೆ ಯುಕ್ತಿ ವ್ಯಪಾಶ್ರಯ ಚಿಕಿತ್ಸೆ ಅಂದರೆ ಔಷಧಿ ಎಲ್ಲ ಮಿಕ್ಸ್ ಮಾಡಿ ಕೊಡೋದು ಯುಕ್ತಿ ಯೋಜನಾ ಯುಕ್ತಿ ವ್ಯಪಾಶ್ರಯ ನಾಸ್ತಿ ಮೂಲಮನೌಷಧಂ ಎಲ್ಲ ಮೂಲಗಳನ್ನು ಯೋಜಕ ದುರ್ಲಭ ಯೋಜಕ ಯೋಜನೆ ಮಾಡಬೇಕು ಯೋಜನೆ ಅದು ಯುಕ್ತಿ ಆ ಯುಕ್ತಿ 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 ವ್ಯಪಾಶ್ರಯವಾದ ಚಿಕಿತ್ಸಾ ಒಂದಿದೆ ಅದರ ಜೊತೆಗೆ ದೈವ ವ್ಯಪಾಶ್ರಯ ಚಿಕಿತ್ಸಾ ಅಂತಿದೆ ದೈವ ವ್ಯಪಾಶ್ರಯ ಚಿಕಿತ್ಸಾ ಅನ್ನೋದಕ್ಕೆ ಅವನು ಚರಕ ಸಂಹಿತಾಕಾರ ಹೇಳ್ತಾನೆ ವಿಷ್ಣು ಸಹಸ್ರ ಚರಾಚರ ಪತಿಂ ವಿಭುಂ ಸ್ತುವನ್ ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ವ್ಯಪೋಹತಿ ಇದು ಒಂದು ಉದಾಹರಣೆ ಇಂಥದ್ದೆಲ್ಲ ತುಂಬ ಕೊಡ್ತಾನೆ ಪ್ರಾಯಶ್ಚಿತಗಳು ಏನೋ ಇದು ಹೋಮಾದಿಗಳು ಅಧ್ಯಯನಾದಿಗಳು ಇತ್ಯಾದಿಗಳೆಲ್ಲ ಮಂತ್ರ ಜಪ ಇವುಗಳೆಲ್ಲ ದೈವ ವಿಪಾಶರ ಚಿಕಿತ್ಸೆ ಮಾಡಿ ಅಂತ ಚರಕ ಸಂಹಿತದಲ್ಲಿ ಹೇಳ್ತಾನೆ ಆದ್ದರಿಂದ ಅತೀಂದ್ರಿಯವಾಗಿರ್ತಕ್ಕಂಥ ನಾಡಿಗಳು ಬೇಕು ನಾನು ನವಯಂ ಪ್ರಭವ ಮಹ ಅಂತ ಹೇಳ್ತಾನೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ನಮಗೆ ನಮಗೆ ಕಾಣಿಸ್ ಕಣ್ಣಿಗೆ ಕಾಣಿಸುವುದಿಲ್ಲ ಸೂಕ್ಷ್ಮ ದರ್ಶಕಕ್ಕೂ ಕೂಡ ಕಾಣಿಸುವುದಿಲ್ಲ ಆದ್ದರಿಂದ ಇದು ಅತೀಂದ್ರಿಯವಾಗಿರ್ತಕ್ಕಂತಹ ನಾಡಿಗಳ ವಿಚಾರ ಆದ್ದರಿಂದ ಅದರೊಳಗೆ ಕಮಲ ಅದರ ದಳಗಳು ಅದರ ಬಣ್ಣ ಇದನ್ನೆಲ್ಲ ನಾವು ಆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಒಪ್ಪಬೇಕು ಅದು ಅತೀಂದ್ರಿಯವಾಗಿರ್ತಕ್ಕಂಥದ್ದು ಅತೀಂದ್ರಿಯವಾದಕ್ಕೂ ಕೂಡ ಬಣ್ಣ ಎಣ್ಣ ಇದೆ ಇಲ್ಲ ಅಂತೇನಿಲ್ಲ ಬಣ್ಣ ಇದೆ ಸಂಖ್ಯಾ ಇದೆ ಎಲ್ಲ ಇದೆ ಇನ್ನು ಜೀವ ಮಧ್ಯದಲ್ಲಿ ಅವರು ಜೀವರ ಬಗ್ಗೆ ಒಂದು ಪ್ರಶ್ನೆ ಮಾಡಿದರು ಜೀವ ಅದು ಮರಣೋತ್ತರದಲ್ಲಿ ಅವನಿಗೆ ಆತಿವಾಹಿಕ ಶರೀರ ಅಂತ ಒಂದು ಬರ್ತದೆ ಅವನು ಯಮಲೋಕಕ್ಕೆ ಹೋಗುವ ತನಕ ಒಂದು ಆತಿವಾಹಿಕ ಶರೀರ ಅದು ನಾವು ಹತ್ತು ದಿವಸ ನಾವೇನು ಕ್ರಿಯೆ ಮಾಡಿಬಿಟ್ಟು ಧರ್ಮೋದಕ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿಬಿಟ್ರೆ ಆವಾಗ ಅವನಿಗೆ ಆತಿವಾಹಿಕ ಶರೀರ ಒಂದು ಹತ್ತು ಹನ್ನೆರಡು ದಿವಸದಲ್ಲಿ ಅವನಿಗೆ ಪೂರ್ತಿ ಬರ್ತದೆ ಅವನು ಆಮೇಲೆ ಎದ್ಕೊಂಡು ಹೋಗ್ತಾನೆ ಆಮೇಲೆ ಯಮದೇವರು ತೀರ್ಮಾನ ಮಾಡಿ ಯಾವ ಯೋನಿಯಲ್ಲಿ ಕಳಿಸಬೇಕೋ ಅಲ್ಲಿಗೆ ಅಲ್ಲಿ ಕಳಿಸಿಕೊಟ್ಟು ಅವನಿಗೆ ಸ್ವಾಭಾವಿಕವಾದ ಸ್ಥೂಲ ಶರೀರ ಬರ್ತದೆ ಇದು ಆತಿವಾಹಿಕ ಶರೀರ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರ ಏನೋ ಅದು ಬೇರೆನೇ ಶರೀರ ಇದು ಬೇರೆನೇ ಶರೀರ ಇನ್ನು ಸಾಂಶರು ನಿರಂಶರು ಇದು ನಿರಂಶರನ್ನು ಸಾಂಶರನ್ನಾಗಿ ಮಾಡ್ತಾನೆ ಅನ್ನೋದು ವ್ಯಾಹತ ಹಾಗೆ ಮಾತ್ರ ಹಾಗೆ ಮಾತ್ರ ಹೇಳಬಾರ್ದು ನಿರಂಶನನ್ನು ವಿಭಾಗ ಮಾಡ್ತಾನೆ ನಿರಂಶರನ್ನು ವಿಭಾಗ ಮಾಡ್ತಾನೆ ವಿಭಾಗ ಮಾಡುವುದಂದ್ರೆ ಅರ್ಥವೇನು ಇಲ್ಲಿ ಒಳಗಡೆ ಮಲ್ಕೊಂಡಿರ್ತಾನೆ ನಿದ್ದೆ ಮಾಡ್ತಾ ಇರ್ತಾನೆ ಆದರೆ ಸ್ವಪ್ನದಲ್ಲಿ ಎಲ್ಲಿಗೂ ಹೋಗಿರ್ತಾನೆ ಈಗ ಅರ್ಜುನ ಕೈಲಾಸಕ್ಕೆ ಹೋದ ಇವತ್ತು ಚೌಕಿ ಪುರಾಣದಲ್ಲಿ ಬಂದಿದೆ ರತಿ ಅನುರುದ್ಧರ ಸಮಾಗಮ ಆಯಿತು ರತಿ ಅನಿರುದ್ಧನನ್ನು ಸಮಾಗ ಮಾಡಿದ್ದಾರೆ ಅನಿರುದ್ಧ ರತಿ ಸಮಾಗ ಮಾಡಿದ್ದಾನೆ ಇದು ಹೇಗೆ ಕೂಡ ಅಂತಂದರೆ ಇಬ್ಬರು ಮಲ್ಗೊಂಡಿದ್ದಾರೆ ಇಬ್ಬರು ನಿದೆ ಮಾಡ್ತಿದ್ದಾರೆ ಇಬ್ಬರು ನಿದೆ ಮಾಡ್ತಿದ್ದಾರೆ ಒಂದು ಅಂಶ ವಿಭಾಗ ಮಾಡಿದ್ದಾನೆ ಅವನು ಅದು ಸಾಂಶನೂ ಆಗ್ಬೋದು ನಿರಂಶನೂ ಆಗ್ಬೋದು ಅವರು ನಿರಂ ಸಾಂಶರವರು ಅವರು ಸಾಂಸರೇ ನಿರಂಶರಾದರೂ ಕೂಡ ಆ ವಿಭಾಗ ಮಾಡ್ತಾನೆ ಇಲ್ಲಿ ವಿಭಾಗ ಮಾಡಿಬಿಟ್ಟು ಆ ಜೀವನನ್ನು ಸ್ವಪ್ನದಲ್ಲಿ ವಾಸ್ತವ ಲೋಕದಲ್ಲಿ ಬಂದು ನಿಲ್ಲಿಸಿದ್ದಾನೆ ವಾಸ್ತವ ಅಲ್ಲಿ ಅಲ್ಲಿರತಕ್ಕಂಥದ್ದು ಅದು ಸ್ವಪ್ನದಲ್ಲಿ ದೃಷ್ಟವಾದ್ದೆಲ್ಲವೂ ಕೂಡ ವಾಸನಾ ಉಪಾದಾನಕ ಅಂತ ನಿಯಮ ಏನಿಲ್ಲ ಬಹಿ ಅಮೃತ ಅಮೃತಶ್ಚರಿತ್ವ ಇಲ್ಲ ಆ ಉಪನಿಷದ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಬಹಿ ಅಂತಂತಾರೆ ಆಂತರ ಅಲ್ಲ ಕುಲಾಯಾದ್ ಬಹಿ ಅಲ್ಲಿ ಇರತಕ್ಕಂತಹ ಇದು ಅದು ಪ್ರತ್ಯಕ್ಷ ಸಿದ್ಧವಾಗಿರ್ತಕ್ಕಂತಹ ಪದಾರ್ಥವನ್ನೇ ಸ್ವಪ್ನದಲ್ಲಿ ನೋಡ್ತಾನೆ ಸ್ವಪ್ನದಲ್ಲಿ ನೋಡೋದು ಇದು ಸ್ವಪ್ನ ನಿಯಾಮಕ ಯಾರು ತೈಜಸ ಅಲ್ಲಿ ವಿಶ್ವನು ತೇಜಸ್ವರು ಇಬ್ಬರೂ ಕೂಡ ಕೆಲಸ ಮಾಡ್ತಾರಂತೆ ವಿಶ್ವನು ತೇಜಸ್ವರು ಇಬ್ಬರೂ ಕೂಡ ತಾವು ಜೊತೆಗೆ ಸೇರಿಕೊಂಡು ಕೆಲಸ ಮಾಡಿದರೆ ಅದು ಉಭಯ ಅವಸ್ಥಾ ನಿದ್ದೆಯಲ್ಲಿ ಓಡಾಡೋದು ನಿದ್ದೆಯಲ್ಲಿ ಏನು ಮಾಡೋದು ಎದ್ದು ಇದ್ದಕ್ಕಿದ್ದ ಹಾಗೆ ಬಾಗಿಲು ತೆಗೆಯೋದು ಅಗಳಿ ತೆಗೆಯೋದು ಹೊರಗಡೆ ಹೋಗೋದು ಇಂಥದ್ದೆಲ್ಲ ಮಾಡ್ತಾರೆ ಅವರಿಗೆ ಅವರು ನೋಡ್ತಾ ಇದ್ದಾರೆ ಬಾಗಿಲನ್ನು ನೋಡ್ತಾ ಇದ್ದಾರೆ ಅದರ ಸ್ವಪ್ನಲ್ಲಿ ನೋಡ್ತಾ ಇರ್ತಾರೆ ಎದ್ದು ಎಚ್ಚರಿಸಿದರೆ ಅವರಿಗೆ ಗೊತ್ತಿಲ್ಲ ನಾನು ಏನು ನೋಡಿದ್ದೀನಿ ಅಂತ ಗೊತ್ತಿಲ್ಲ ನೆನಪಾಗುತ್ತೆ ಅದು ಸ್ವಪ್ನ ಕಾಲದಲ್ಲಿ ಬಾಹ್ಯವಾದ ಪದಾರ್ಥವನ್ನು ನೋಡ್ತಕ್ಕಂತಹ ಉಭಯ ಅವಸ್ಥ ಅವಸ್ಥಾ ತ್ರಯ ಅನ್ನೋದು ಸಾಮಾನ್ಯವಾಗಿ ಅದು ಎರಡರಲ್ಲಿ ಅಂತರ್ಭಾವ ಆಗುತ್ತೆ ಅಂತ ಇಟ್ಕೊಂಡು ಹೋಗಬೇಕು ಅಲ್ಲಿ ವಿಶ್ವ ತೈಜಸರು ಪ್ರತ್ಯೇಕ ಪ್ರತ್ಯೇಕವಾಗಿ ವ್ಯಾಪಾರ ಮಾಡಿದ್ದಾರೆ ಆಮೇಲೆ ಏನು ಈ ಪುನಃ ಆ ವಿಶ್ವ ತೇಜಸ್ಸರು ಒಂದಾಗಿಬಿಡ್ತಾರೆ ಈಗ ರಾಮ ಪರಶುರಾಮ ಸಮಾಗಮ ಆದಾಗ ದೇವರು ಪರಶುರಾಮ ದೇವರೊಂದಿಗೆ ಆ ಆಲಿಂಗನ ಮಾಡಿ ಒಂದಾಗಿಬಿಟ್ರಂತೆ ಒಂದು ಕ್ಷಣ ಹಾಗೆ ಶ್ರೀಕೃಷ್ಣ ವಾಸುದೇವನ ನಿಯಾಮಕ ವಾಸುದೇವನೊಂದಿಗೆ ಇದು ಮಾಡಿದಂತೆ ಅನಂತ ಅನಂತಾಸನದಲ್ಲಿ ಹಾಗೆ ಮಾಡ್ತಾನೆ ಒಂದು ಸಲ ಅದು ಎರಡು ದೀಪ ಒಟ್ಟು ಸೇರಿಸಿದರೆ ಒಂದು ದೀಪ ಆಗ್ತದೆ ಬಿಡಿಸಿದರೆ ಎರಡು ದೀಪ ಆಗುತ್ತೆ ಪರಮಾತ್ಮ ಆ ಥರ ವಿಶ್ವ ತೈಜಸರು ವಿಶ್ವ ಮೊದಲಿಗೆ ಏನು ಜಾಗೃತ ವ್ಯವಸ್ಥೆಯನ್ನೆಲ್ಲ ತೋರಿಸಿ ಆಮೇಲೆ ಕಂಠಸ್ಥಾನಕ್ಕೆ ಬರ್ತಾನೆ ಅವನೇ ಬರೋದು ಜೀವನ ಪ್ರಕಾಶವನ್ನು ಹಿಡ್ಕೊಂಡು ಅದು ಜೀವನ ಪ್ರಕಾಶವನ್ನು ಜೀವನ ಅಂತ ಏನೋ ಪ್ರಶ್ನೆ ಬಂತು ಜೀವ ಬೇರೆ ಅಲ್ಲ ಪ್ರಕಾಶ ಬೇರೆ ಇಲ್ಲ ಏನೋ ಜೀವ ಬೇರೆ ಅಲ್ಲ ಪ್ರಕಾಶ ಬೇರೆ ಅಲ್ಲ ಅವಯವ ಅವಯವಿಗಳಿಗೆ ಜಡದಲ್ಲಿ ಭೇದ ಇದೆ ಜಡದಲ್ಲಿ ಭೇದ ಭೇದ ಇದೆಲ್ಲ ಇದೆ ಅಭೇದನೂ ಇದೆ ಇದು ಆದರೆ ಜೀವದ ಅವಯವಗಳಲ್ಲಿ ಜೀವ ಸ್ವರೂಪದ ಅಂಶಗಳಲ್ಲಿ ಪ್ರಕಾಶಗಳಲ್ಲಿ ಆ ಸ್ವರೂಪಕ್ಕೆ ಅಭೇದನೆ ಸವಿಶೇಷಾಭೇದ ಅದು ಇದು ಪ್ರಕಾಶ ಅವನ ಪ್ರಕಾಶ ದೀಪದ ಪ್ರಕಾಶ ದೀಪ ಬೇರೆಯಲ್ಲ ಪ್ರಕಾಶ ಬೇರೆಯಲ್ಲ ಆದರೆ ದೀಪದ ಪ್ರಕಾಶ